हाय एल्लरिगू नमस्कार पीस कुकर के स्वागत इवत्तु निम्म पीस कुकर स्पेशल पलाव रेडी आगिदे इदर हेसरु वेज एग् पलाव अंत सक्कत आगिदे अदरलू मक्कळंतू तुंबाने इष्टपट्टु तिंतारे इदन्न हेग माडोदु बन्नी हागाद्रे पटापट अंत नोड्कोंडु बरोण तुप्प हाकोबेकु नानु 3 स्पून अष्टु तुप्प हाकोंडिदीनि तुप्प जोते स्वल्प एण्णे पटापट अंत माडबहुदु निमगू कूड तुंबाने इष्ट आगुत्ते एण्णे कादाद मेले मसाला पदार्थगळन्न हाकोबेकु चक्के लवंग इष्टु मसाला पदार्थ बेकागुत्ते स्वल्प फ्राई माड्कोळ्ळि नेक्स्ट करिबेव तक्षण ईरुळ्ळि चंद फ्राई आगबेकु नेक्स्ट तरकारी हाकोबेकु बीन्स क्यारेट फ्राई माड्कोळ्ळि आलूगड्डे हाकोबेकु आलूगड्डे बेग बेयुत्तल्ल अदक्के बीन्स जोते नानु हाकिल्ल रुचिगे एष्टु बेकु अष्टु उप्पु हाकोबेकु अरिशिन पुडि स्वल्प होत्तु बेयोदक्के बिडोण ಒಂದು 3 ಟು 4 ಮಿನಿಟ್ಸ್ ತರಕಾರಿ ಸ್ವಲ್ಪ ಬೇಯಿದೆ ಹಸಿಮೆಣಸು 4 ರಿಂದ 5 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/4 ಚಮಚ ಧನಿಯಾ ಪೌಡರ್ 1/2 ಚಮಚ ಜೀರಿಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲೆ ಪೌಡರ್ ಮಿಕ್ಸ್ ಮಾಡ್ಕೊಬಿಡಿ ನೀಟಾಗಿ ತುಂಬಾ ಸಿಂಪಲ್ ಇದು ಮಾಡೋದು ಪಟಾಪಟ ಅಂತ ಹೇಳಿ ನೀವು ಪಲಾವ್ ಮಾಡಬೇಕು ಅಂತಂದ್ರೆ ಈ ಪಲಾವ್ ಮಾಡಬಹುದು ಪುದೀನಾ ಸೊಪ್ಪು ನಾನು ಜಾಸ್ತಿ ತಗೊಂಡಿಲ್ಲ ಸ್ವಲ್ಪ ಹಾಕ್ತಿದೀನಿ ನೆಕ್ಸ್ಟ್ ಬೇಕಾಗಿದ್ದು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ಈ ಲೋಟದಲ್ಲಿ ನಾನು 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ಇದರಲ್ಲಿ ಡಬಲ್ ನೀರು ಹಾಕೋಬೇಕು ಮೊದಲಿಗೆ ಒಂದು ಎರಡು अर्ध ग्लास जास्ती आगता है या तरकारी बेबेकल अदे नीटी कदी कदले अक्की हाकु कदे चेना अक्की हाकु नीट मिक्स निंबू रस अर्ध स्पून साकु कुदीता इदे नीटागि ईगा मुच्चिडबेकु जस्ट 5 मिनिट्स मुच्चिट्रे साकु ईगा ई स्पून तगोंडु हिंगे माड्ता बन्नि एनक्के अंत हेळि हेळ्तीनि अदे इंट्रेस्टिंग ई पलावल्लि इल्लि होंड तर माडिद्नल्ल अल्लि ई एग्न निदानक्के हाकोबेकु इल्लोंदु 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 ಮೊಟ್ಟೆ ಹಾಕಿ ಆದಮೇಲೆ ಅದರ ಮೇಲೆ ಉಪ್ಪು ಸ್ವಲ್ಪ ಜಾಸ್ತಿ ಹಾಕೋಬಾರದು ಸ್ವಲ್ಪ ಉಪ್ಪನ್ನ ಉದುರಿಸ್ಕೊತಾ ಬರಬೇಕು ಕಾರದ ಪುಡಿ ಮೊಟ್ಟೆ ಮೇಲೆ ಈಗ ಇದನ್ನ ಮುಚ್ಚಿಡ್ತಾ ಇದೀನಿ ಜಸ್ಟ್ 4 ಟು 5 ಮಿನಿಟ್ಸ್ ಚಿಕ್ಕ ಫ್ಲೇಮ್ ಅಲ್ಲಿ ಚಿಕ್ಕ ಉರಿಲಿ ಇಡಬೇಕು ಇದನ್ನ ಹಾಗೇನೇ 4 ಟು 5 ಮಿನಿಟ್ಸ್ ಇಟ್ರೆ ಸಾಕು ಚಿಕ್ಕ ಉರಿಲಿ ಏನಾಗಿದೆ ಅಂತ ನೋಡೋಣ ವಾ ಈಗ ಕೊತ್ತಂಬರಿ ಸೊಪ್ಪನ್ನ ಈಗ ಹಾಕ್ತಾ ಬರುತ್ತೆ ಈಗ ಪ್ಲೇಟಿಗೆ ಹಾಕ್ತಾ ಇದೀನಿ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ಹಿಂಗಾಗಿದೆ ಅಂತ ಹೇಳಿ ನಾನು ಟೇಸ್ಟ್ ನೋಡಲೇಬೇಕು ವಾವ್ ಸಕ್ಕತ್ತಾಗಿ ಬಂದಿದೆ ನೀವು ಕೂಡ ಮಿಸ್ ಮಾಡದೆ ಮನೆಯಲ್ಲಿ ಒಂದ್ಸಾರಿ ವೆಜ್ ಎಗ್ ಪಲಾವನ್ನ ಟ್ರೈ ಮಾಡಿ ಆದ್ಮೇಲೆ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ಸ್ಪೆಷಲ್ ವಿಡಿಯೋ ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ